ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ನೋಂದಣಿ ನೌಕರರ ಮತ್ತು ವಿಶೇಷವಾಗಿ ಬಲಸಾಯದ ಸೌಲಭ್ಯವನ್ನು ಅರ್ಜಿಗಳನ್ನು ಕಾರ್ಮಿಕರು ಮುಕ್ತವಾಗಿ ಸೇವಾ ಸಿಂಧ ತಂತ್ರದಲ್ಲಿ ಐಡಿ ತೆರೆದು ಮತ್ತು ಸಿಎಸ್ಸಿ ಕಾಮನ್ ಸರ್ವ್ ಸೆಂಟರ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ನೀಡಲಾದ ಕೂಡಲೇ ಸ್ಥಗಿತ ಮಾಡುವ ಕುರಿತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ನೋಂದಣಿ ನೌಕರರ ಮತ್ತು ವಿಶೇಷವಾಗಿ ಬಲಸಾಯದ ಸೌಲಭ್ಯವನ್ನು ಅರ್ಜಿಗಳನ್ನು ಕಾರ್ಮಿಕ ಮುಕ್ತವಾಗಿ ಸೇವಾ ಸಿಂಧ ತಂತ್ರದಲ್ಲಿ ಐಡಿ ತೆರೆದು ಮತ್ತು ಕಾಮನ್ ಸರ್ವ್ ಸೆಂಟರ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ನೀಡಲಾಗಿದ್ದು ಈ ಕೂಡಲೇ ಸ್ಥಗಿತ ಮಾಡುವುದು ಕಾರಣ ಯಾವುದೇ ತರಹದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾಮಗಾರಿಗಳು ಆಗದೇ ಇರುವ ಸ್ಥಳದಲ್ಲಿ ಭಾರಿ ಪ್ರಮಾಣದಲ್ಲಿ ಕಾಮಗಾರಿ ನಡೆದಿದೆ ಎಂದು ಸುಳ್ಳು ಮಾಹಿತಿ ನೀಡಿ ನಕಲಿ ಕಟ್ಟಡ ಮಾಲೀಕರ ಹೆಸರನ್ನು ಸೃಷ್ಟಿಸಿ ಲಕ್ಷಾಂತರ ಜನರ ಕಾರ್ಮಿಕರ ಗುರುತಿನ ಚೀಟಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರುತ್ತಾರೆ ಈ ವ್ಯವಸ್ಥೆಯಲ್ಲಿ ನೈಜ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯವಾಗುತ್ತದೆ ಮತ್ತು ಕಲ್ಯಾಣ ಮಂಡಳಿಯಿಂದ ನಕಲಿ ಕಾರ್ಮಿಕರ ಪಾಲಾಗುತ್ತದೆ ಇದು ಕಾಮನ್ ಸರ್ವ್ ಸೆಂಟರ್ನಲ್ಲಿ ಕಾರ್ಮಿಕರ ಗುರುತಿನ ಚೀಟಿ ನವೀಕರಿಸುವಾಗ ಮೂಲ ದಾಖಲೆ ವ್ಯತ್ಯಾಸ ಆಗಿರುವುದು ಮತ್ತು ತಿದ್ದುಪಡಿ ಆಗದಿರುವುದು ಕಂಡುಬರುತ್ತದೆ ಮೂಲ ದಾಖಲೆಯಲ್ಲಿ ಹಲವಾರು ಲೋಪದೋಷಗಳು ಆಗಿರುತ್ತದೆ ಸೇವಾ ಸಿಂಧು ವೆಬ್ಸೈಟ್ ಪೋರ್ಟಲ್ಲಿ ಕಾರ್ಮಿಕರ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ನೀಡಿರುವ ಉದ್ದೇಶ ಒಳ್ಳೆಯದು ಆದರೆ ಈ ಉದ್ದೇಶವನ್ನು ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡಿರುತ್ತಾರೆ ಕೇವಲ ಹಣದ ಆಸೆಗಾಗಿ ಕಾರ್ಮಿಕರ ಹಿತವನ್ನು ಕಾಪಾಡದೆ ನೈಜ ಕಾರ್ಮಿಕರನ್ನು ಗುರುತಿಸದೆ ಪಡಿತರ ಚೀಟಿಯಲ್ಲಿ 18 ವರ್ಷದ ತುಂಬಿದ ಎಲ್ಲಾ ಸದಸ್ಯರಿಗೂ ಕಾರ್ಮಿಕರ ಗುರುತಿನ ಚೀಟಿ ಮಾಡಿಕೊಟ್ಟಿರುತ್ತಾರೆ ಇದು ಈ ಸಿಎಸ್ಸಿ ಇವರ ನಡವಳಿಕೆಯಿಂದ ರಾಜ್ಯದಂತ ನಡೆಯುತ್ತಿರುವ ಇಲಾಖೆ ಕಾರ್ಮಿಕ ನಿರೀಕ್ಷಕರು ಅಧಿಕಾರಿಯವರು ಕೆಲಸ ಮಾಡಲಾಗದೆ ನೈಜ ಕಾರ್ಮಿಕರಿಗೆ ಗುರುತಿಸಲಾಗದೆ ಸೌಲಭ್ಯಗಳನ್ನು ವಿತರಿಸಲಾಗದೆ ತೊಂದರೆ ಪಡುತ್ತಿರುವುದು ಗಮನಕ್ಕೆ ಬಂದಿರುತ್ತದೆ ಈ ಎಲ್ಲಾ ಕಾರಣಗಳಿಂದ ಸಿಎಸ್ಸಿ ಸೆಂಟರ್ ನೀಡಿರುವ ಅನುಮತಿಯನ್ನು ಹಿಂಪಡೆದು ಹಿಂದೆ ಇದ್ದ ಕೇಂದ್ರ ಕಾರ್ಮಿಕರ ಸಂಘಟನೆ ಕಚೇರಿಯಲ್ಲಿ ಮತ್ತು ಕಾರ್ಮಿಕ ಸಹಾಯಕ ಕಚೇರಿಯಲ್ಲಿ ಅವಕಾಶ ಮಾಡಿಕೊಡಬೇಕೆಂದು ವಿನಂತಿಸುತ್ತೇವೆ ಬೇಡಿಕೆಗಳು ಪ್ರತಿಯೊಬ್ಬ ಗುರುತಿನ ಕಾರ್ಡ್ ಹೊಂದಿದ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಸರ್ಕಾರಿ ಮತ್ತು ಅರೆಸರ್ಕಾರಿ ಜಮೀನನ್ನು ಖರೀದಿ ಮಾಡಿ ಖಾಲಿ ನಿವೇಶನ ನೀಡಿ ಮನೆ ನಿರ್ಮಾಣ ಮಾಡಿಕೊಡಬೇಕು ಎರಡನೇದು ಕಟ್ಟಡ ನಿರ್ಮಾಣ ಕಾರ್ಮಿಕರು ಅಪಘಾತದಿಂದಾಗಲಿ ಅಥವಾ ಸ್ವಾಭಾವಿಕವಾಗಿ ಸಾವು ಸಂಭವಿಸಿದಲ್ಲಿ ಅವರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಧನ ನೀಡಬೇಕು 60 ವರ್ಷ ಪೂರೈಸಿದ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಪ್ರತಿ ತಿಂಗಳು 5000 ರೂಪಾಯಿ ನಿವೃತ್ತಿ ವೇತನವನ್ನು ಕೊಡಬೇಕು ಪ್ರತಿಯೊಬ್ಬ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕುಟುಂಬವನ್ನು ಒಳಗೊಂಡಂತೆ ಇಎಸ್ಐ ಮತ್ತು ಪಿಎಫ್ ಅನ್ನು ಜಾರಿ ಮಾಡಬೇಕು ಫಲಾನುಭವಿಗಳು ಮತ್ತು 2 ದಿನ ಮಕ್ಕಳಿಗೆ ಮದುವೆ ಸಹಾಯಧನದ ಹಣ ಗುರುತಿನ ಕಾರ್ಡ್ ಫಲಾನುಭವಿಗಳಿಗೆ ಹಣವನ್ನು ಸಂದಾಯ ಮಾಡಬೇಕು ಇದು 50000 ರೂಪಾಯಿಗಳಂತೆ 2 ಮಕ್ಕಳಿಗೆ ತನ್ನ ಸಹಾಯವನ್ನು ನೀಡಬೇಕು ಇಡೀ ರಾಜ್ಯದಂತ ಸೇವಾ ಸಿಂಧು ಕೇಂದ್ರ ಸಿಎಸ್ಸಿ ಕೇಂದ್ರಗಳನ್ನು ನಿರ್ಮಾಣ ಕೇಂದ್ರಗಳನ್ನು ಗುರುತಿಸುವ ವ್ಯವಸ್ಥೆಯನ್ನು ಕಲ್ಪಿಸಿದ ಮೇಲೆ ರಾಜ್ಯದಂತ ಕಟ್ಟಡ ಕಾರ್ಮಿಕರವದಲ್ಲದೆ ಇರುವ ನಕಲಿ ಗುರುತಿನ ಚೀಟಿಯನ್ನು ಹೊಂದಿದ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದು ಇದರಿಂದ ಕಲ್ಯಾಣ ಮಂಡಳಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಈ ಕೂಡಲೇ ಸೇವಾ ಸಿಂಧು ಕೇಂದ್ರದಲ್ಲಿ ಕಟ್ಟಡ ಕಾರ್ಮಿಕ ನೋಂದಣಿ ಮತ್ತು ನವೀಕರಣ ಮಾಡುವುದನ್ನು ನಿಲ್ಲಿಸಬೇಕು ಮತ್ತು ರದ್ದುಪಡಿಸಬೇಕು ಈ ಹಿಂದೆ ಇದ್ದ ಕಲ್ಯಾಣ ಮಂಡಳಿಯಿಂದ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಕೈ ಬರೆದ ಗುರುತಿನ ಚೀಟಿಯನ್ನು ನೋಂದಣಿ ಸದಸ್ಯತ್ವ ಪಡೆದಂತ ನಿಜವಾದ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ರಾಜ್ಯದಂತ 10,152 ಕಾರ್ಮಿಕರಿಗೆ COVID-19 ಪರಿಹಾರ ಮೊತ್ತ ಮಂಜೂರು ಆಗಿರುವುದಿಲ್ಲ ಈ ಕೂಡಲೇ ಮಂಜೂರು ಮಾಡಬೇಕು ಫಲಾನುಭವಿಗಳಿಗೆ ಮತ್ತು ಅವರ ಅವಲಂಬಿತರ ಯಾವುದೇ ಸಹಾಯಧನದ ಅರ್ಜಿ ಸಲ್ಲಿಸಿದ 3 ತಿಂಗಳೊಳಗೆ ಸಹಾಯಧನದ ಹಣವನ್ನು ಮಂಜೂರು ಮಾಡಬೇಕು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮದುವೆ ಸಹಾಯಧನದ 2 ವರ್ಷಗಳಾದರೂ ಮಂಜೂರು ಆಗಿರುವುದಿಲ್ಲ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ವೇತನವನ್ನು ಸರಿಯಾಗಿ ನೀಡಿರುವುದಿಲ್ಲ ಇವುಗಳನ್ನು ಆದಷ್ಟು ಬೇಗನೆ ಮಂಜೂರು ಮಾಡಬೇಕೆಂತೇಳಿ ತಮ್ಮಲ್ಲಿ ವಿನಂತಿ ಈಗ ಅವರು ಒಂದೇ ಕಟ್ಟಡ ಕಾರ್ಮಿಕರಲ್ಲದು ಹನ್ನೊಂದು ವಲಯದ ನಿರ್ಮಾಣ ಅವರಿಗೆಲ್ಲ ಗೊತ್ತು ಅವ್ರು ಮಂತ್ರಿಗಳ ಹನ್ನೊಂದು ವಲಯದ ಇತರೆ ಅಸಂಘಟಿತ ಕಾರ್ಮಿಕರಿಗೂ ಕೂಡ ಕೊಡ್ತಕ್ಕಂಥ ಸೌಲಭ್ಯಕ್ಕಾಗಿ ಅವ್ರು ಬಂದಿರ್ತಕ್ಕಂಥದ್ದು ಹಾಗಾಗಿ ನಾವು ಅವ್ರಿಗೆ ಸಾಹೇಬರಿಗೆ ಹೇಳಿದ್ವಿ MLA ಸಾಹೇಬರಿಗೆ ಹೇಳಿದ್ವಿ ಸ್ವತಃ ನಾನು ಖುದ್ದಾಗಿ ಭೇಟಿ ಮಾಡಿ ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ ಇಲ್ಲಿ ನಾನು ಅಸಂಘಟಿತ ವಲಯದವರು ಇದಾರಲ್ಲ ಅವ್ರಿಗೆ ಕೊಟ್ಟು ಉಳಿದಷ್ಟನ್ನು ಅವ್ರು ಕೊಟ್ಟು ಹೋಗ್ತಾರೆ ಹಾಗಾಗಿ ಸೀನಿಯರ್ ಇರ್ತಕ್ಕಂಥ ಎಷ್ಟು ಜನ ಸಿಬ್ಬಂದಿ ಇದಾರಲ್ಲ